ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಿಮಗೇನು ತಿಳಿಸೋಕೆ ಹೋಗ್ತಾ ಇದ್ದೀನಪ್ಪ ಅಂತಂದರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಡೆಸಲಾಗುವಂಥ ಅರಣ್ಯ ರಕ್ಷಕ ಹುದ್ದೆಗಳು ಅಂದರೆ ಫಾರೆಸ್ಟ್ ಗಾರ್ಡ್ ಜಾಬ್ಸ್ ಬಗ್ಗೆ ತುಂಬ ಕಮೆಂಟ್ ಬಾಕ್ಸ್ನಲ್ಲಿ ಕ್ವೆಶನ್ಸ್ ಬರ್ತಾ ಇರ್ತವೆ ನನಗೆ. ಏನು ಅಂತಂದರೆ, ಅದನ್ನು ಪ್ರೊಸೀಜರ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, 1:20 ಯಾವಾಗ ಫಾರೆಸ್ಟ್ ಗಾರ್ಡ್ ಯಾವಾಗ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಎನ್ನುವುದರ ಸಂಪೂರ್ಣ ಮಾಹಿತಿನ ಇವತ್ತು ತಂದಿದ್ದೇನೆ ಫ್ರೆಂಡ್ಸ್. ಅದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಮತ್ತು ಹೊಸದಾಗಿ ಏನಾದರೂ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾನು ಪೊಲೀಸ್ ಕಾನ್ಸ್ಟೇಬಲ್ ರಿಲೇಟೆಡ್ ಮತ್ತು SSLC PUC ಜಾಬ್ಸ್ ರಿಲೇಟೆಡ್ ಮತ್ತು ಡಿಗ್ರಿ ಜಾಬ್ಸ್ ರಿಲೇಟೆಡ್ ಮತ್ತು ಹಾಗೆಯೇ KSRP ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಯಾವುದೇ ಆಗಲಿ ನಾನು ಕರ್ನಾಟಕದ ಗೌರ್ನಮೆಂಟ್ ಜಾಬ್ ಅಪ್ಡೇಟ್ನ ಬೇಗನೆ ಕೊಡುವಂಥ ಪ್ರಯತ್ನವನ್ನು ನಾವು ನಮ್ಮ ಚಾನಲ್ನಲ್ಲಿ ಮಾಡ್ತಾ ಹೋಗ್ತೀವಿ. ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗ್ತಾ ಇದ್ದರೆ ಕೊನೆಗೆ ವಿಡಿಯೋಗೆ ಲೈಕ್ನ ಮಾಡಿ ಹೋಗಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಟೆಲಿಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈಗಲೇ ಜಾಯ್ನ್ ಆಗಿ, ಮತ್ತು ನಿಮಗೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತಂದರೆ ಬೆಸ್ಟ್ ಬುಕ್ಸ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತಾಯಿದ್ದೀನಿ. ಅದು ಯಾವುದು ಅಂತಂದರೆ, ನಿಮಗೆ ಹೇಳ್ತಾ ಇರುವ ಬುಕ್ ಯಾವುದು ಅಂತಂದರೆ, ಡಿಸ್ಕ್ರಿಪ್ಷನಲ್ಲಿ 4 ಇಂಪಾರ್ಟೆಂಟ್ ಬುಕ್ನ ಕೊಟ್ಟಿದ್ದೀನಿ. ನೀವು ಬೇಕಾದರೆ ಅದರಿಂದ ಆ ಲಿಂಕ್ನಿಂದ ನೀವು ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಹಾಗಾದರೆ ಇವತ್ತಿನ ಅರಣ್ಯ ನಿಗಮದಿಂದ ನೇಮಕಾತಿಯನ್ನು ಒಂದು ಫಾರೆಸ್ಟ್ ಗಾರ್ಡ್ ಜಾಬ್ನ ಒಂದು ನ್ಯೂಸ್ನ ನೋಡಿಕೊಂಡು ಬರೋಣ. ಈಗ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಈಗ ನ್ಯೂಸ್ಗೆ ನಿಮಗೆ ಸ್ಕ್ರೀನ್ನ ಈಗ ತೋರಿಸ್ತಾ ಇದ್ದೀನಿ. ಅರಣ್ಯ ರಕ್ಷಕರು ನೆಡುತೋಪು ಅಧೀಕ್ಷಕರ ಒಂದು ಹುದ್ದೆ ಅಂತ ಅರಣ್ಯ ರಕ್ಷಕ ಒಂದು ನಿಗಮದಿಂದ ನೇಮಕಾತಿ ಶೀಘ್ರ ಅಂತ ಕೊಡಲಾಗಿದೆ. ಇದು 2018-19 ಒಂದು ಅರಣ್ಯ ರಕ್ಷಕನೆಯ ಒಂದು ಹುದ್ದೆಗಳ ಒಂದು ಮಾಹಿತಿ ಇದು. ಹಾಗಾದರೆ ಈಗ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಯಾಕೆ ನಿಲ್ಲಿಸಲಾಗಿತ್ತು ಪ್ರೊಸೀಜರ್, ಅಂದರೆ ಅರಣ್ಯ ರಕ್ಷಕ ಹುದ್ದೆಗಳ ಒಂದು ಪ್ರೊಸೀಜರ್ನ ಯಾಕೆ ನಿಲ್ಲಿಸಲಾಗಿತ್ತು ಮತ್ತು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಈಗ ರಾಜ್ಯದ ಅರಣ್ಯ ಅಭಿವೃದ್ಧಿ ನಿಗಮದಿಂದ 2016 ಕರೆಯಲಾಗಿದ್ದಂತಹ ನೆಡುತೋಪು ಅಧೀಕ್ಷಕರು, ಸಹಾಯಕ ನೆಡುತೋಪು ಅಧೀಕ್ಷಕರು ಹಾಗೂ ಅರಣ್ಯ ರಕ್ಷಕ ಹುದ್ದೆಗಳ ಒಂದು ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲು ಆರ್ಥಿಕ ಇಲಾಖೆ ಹಸಿರು ನಿಶಾನೆ ತೋರಿಸಿದೆ. ಅಂದರೆ ಈಗ ಯಾಕೆ ಇದು ಯಾಕೆ ಇದನ್ನು ಸ್ಟಾಪ್ ಮಾಡಿದ್ರು ಪ್ರೊಸೀಜರ್ನ, ಈಗ ಯಾಕೆ 339 ಫಾರೆಸ್ಟ್ ಗಾರ್ಡ್ ಹುದ್ದೆಗಳ ಒಂದು ಪ್ರಕ್ರಿಯೆ ಕೂಡ ಹೌದು ಇದರಲ್ಲಿ, ಅದನ್ನು ಯಾಕೆ ಇದನ್ನು ಸ್ಟಾಪ್ ಮಾಡಿದರು ಅಂತ ಅಂದರೆ ಈಗ ಮುಂದೆ ಹೇಳಲಾಗ್ತಾಯಿದೆ. ನೋಡ್ಬೋದು, 2018 ತಿದ್ದುಪಡಿ ಮಾಡಿ ನೆಡುತೋಪು ಅಧೀಕ್ಷಕರು, ಇದು ಸಹಾಯಕ ನೆಡುತೋಪು ಅಧೀಕ್ಷಕರು 23 ಹಾಗೂ ಅರಣ್ಯ ರಕ್ಷಕರ 22 ಹುದ್ದೆಗಳ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿತ್ತು. ಅರ್ಜಿ ಸಲ್ಲಿಸಿದವರಲ್ಲಿ ಶ್ರೇಣೀಕರಿಸಿ ದೈಹಿಕ ತಾಳ್ವಿಕೆ ಸಾಮರ್ಥ್ಯ ಪರೀಕ್ಷೆ ಮಾಡಲು ಪಟ್ಟಿ ಸಿದ್ಧಪಡಿಸಿ ಬಿಡುಗಡೆ ಮಾಡಿತ್ತು. ಈ ಎಲ್ಲ ಹುದ್ದೆಗಳ 1000 ಅಧಿಕ ಅಭ್ಯರ್ಥಿಗಳು ನಿರೀಕ್ಷೆಯಲ್ಲಿದ್ದಾರೆ. ನೋಡಬಹುದೀಗ ಇಲ್ಲಿ ಲಾಸ್ಟ್ ಲೈನ್ ನೋಡಬಹುದು, ಈ ಎಲ್ಲ ಹುದ್ದೆಗಳಿಗೆ 1000 ಅಧಿಕ ಅಭ್ಯರ್ಥಿಗಳು ನಿರೀಕ್ಷೆಯಲ್ಲಿದ್ದಾರೆ. ಅಂದರೆ 339 ಒಂದು ಅರಣ್ಯ ರಕ್ಷಕ ಹುದ್ದೆಗಳ ಏನು ಅಧಿಸೂಚನೆ ಹೊರಡಿಸಲಾಗಿತ್ತು ಅದಕ್ಕೂ ಕೂಡ ಇಲ್ಲಿ 1000 ಇಲ್ಲಿ ಅಪ್ಲಿಕೇಶನ್ ಹಾಕಿರಬಹುದು ಅಂತ ಇಲ್ಲಿ ನಮಗೆ ಕಾಣ್ತಾ ಇದೆ ಫ್ರೆಂಡ್ಸ್. ಇಲ್ಲೇ ಕೊಡಲಾಗಿದೆ ನೋಡಬಹುದು, 1000 ಹೆಚ್ಚು ಜನ ನಿರೀಕ್ಷೆಯಲ್ಲಿದ್ದಾರೆ ಅಂತ. ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ, ಫಾರೆಸ್ಟ್ ಗಾರ್ಡು ಈಗಾಗಲೇ ಫಿಸಿಕಲ್ ಹೇಗಿರುತ್ತೆ ಅಂತ ನಾನಾಗಲೇ ವಿಡಿಯೋನ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡ್ತೀನಿ, ನೋಡ್ಬೋದು. ನಾನು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದೀನಿ, ಫಿಸಿಕಲ್ ಹೇಗೆ ಕೂಡ ಮಾಡ್ತಾರೆ, ಏನೇನು ನಾವು ಏನೇನು ಇದು ಮಾಡಬೇಕು ಅಂದರೆ ನಾವು ಏನೇನು ರೆಡಿ ಆಗಬೇಕು ಫಿಸಿಕಲ್ಗೆ ಹೇಗೆ ರೆಡಿ ಆಗಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಮತ್ತು ಈಗ ಅದನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಈಗ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಕೋವಿಡ್ ಹಿನ್ನೆಲೆ ಸ್ಥಗಿತ, ಯಾಕೆ ಇದು ಅಂದರೆ ಯಾಕೆ ಪ್ರೊಸೀಜರ್ನ ಸ್ಟಾಪ್ ಮಾಡಿದರು ಅಂತ ಅಂದರೆ, ಕೊರೋನಾ ಇತ್ತು ಅದಕ್ಕಾಗಿ ಸ್ಟಾಪ್ ಮಾಡಿತ್ತು ಅಂತ ಹೇಳ್ತಿದ್ದಾರೆ. ಇಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ 2 September 2019 ದಿನಾಂಕ ನಿಗದಿಗೊಳಿಸಲಾಗಿತ್ತು, ಆದರೆ ಕಾರಣಾಂತರದಿಂದ ನಡೆಯಲಿಲ್ಲ, ನಂತರ ಕೋವಿಡ್ ಕಾರಣದಿಂದಾಗಿ ಸ್ಥಗಿತಗೊಳಿಸಲಾಯಿತು ಎಂದು ಹೇಳಿದ್ದಾರೆ. ಮುಂದಿನ 15 ದಿನಗಳಲ್ಲಿ ಅಂದರೆ ಈಗ ಇವತ್ತು 23 ತಾರೀಕು, ಇವತ್ತಿನಿಂದ ಕನಿಷ್ಠ ಅಂತಂದರೂ ಜನವರಿ ಅಂದರೆ February 5-10 ತಾರೀಕು ಒಳಗೆ ಈ ಪ್ರೋಸೆಸ್ ಸ್ಟಾರ್ಟ್ ಆಗುವ ಚಾನ್ಸಸ್ ತುಂಬ ಇದೆ ಫ್ರೆಂಡ್ಸ್. ಇಲ್ಲಿ ಕೊಡಲಾಗಿದೆ ನೋಡಬಹುದು, ಮುಂದಿನ 15 ದಿನಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಪುನರಾರಂಭವಾಗಲಿದೆ ಎಂದು ಅರಣ್ಯ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ನೋಡ್ಬೋದು ಫ್ರೆಂಡ್ಸ್. ಇದು ಪೇಪರ್ನಲ್ಲಿ ಇವತ್ತಿನ ಒಂದು ನ್ಯೂಸ್ನಲ್ಲಿ ಬಂದಿರುವಂಥ ಮಾಹಿತಿ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ನ ಮಾಡಿ, ಮತ್ತು ಚಾನಲ್ಗೆ ನೀವೇನಾದರೂ ಹೊಸದಾಗಿ ಬರ್ತಾ ಇದ್ರೆ ಯಾಕೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಈಗ ನಾವು ಈಗೇನು ನ್ಯೂಸ್ ಬಂತು ಇಂಥ ನ್ಯೂಸ್ನ ಅಪ್ಡೇಟ್ನ ಯಾವುದಾದ್ರೂ ಯಾರೂ ಕೂಡ ಕೊಡಲ್ಲ, ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೆಚ್ಚಿನದಾಗಿ ಈ ಥರ ಒಂದು ವಿಡಿಯೋನ ಮಾಡಿ ನಿಮಗೆ ಅಪ್ಡೇಟ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.